ಪಕ್ಕದಲ್ಲೆಲ್ಲ ಡಾನ್ಸರ್ಸ್ಗಳು, ಪಕ್ಕದಲ್ಲೊಂದು ಮಸೀದಿ, ಅದರ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್. ಏನ್ ನಡೀತಿದೆ ಇಲ್ಲಿ ಅಂತ ನೋಡಿದ್ರೆ ಅದು ಅರ್ಜುನ್ ನಿರ್ದೇಶನದ ಅದ್ಧೂರಿ ಚಿತ್ರದ ಅಮಟೆ ಹಾಡಿನ ಚಿತ್ರೀಕರಣ. ನಾವು ನೋಡಿರೋ ಈ ಎಲ್ಲಾ ವಿಷಯಗಳನ್ನ ಈಗ ನಿಮಗೂ ತೋರಿಸ್ತೀವಿ, ನೋಡಿ ಎಂಜಾಯ್ ಮಾಡಿ. ನಾನು ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ. ಹಂಗೆದ್ದೋರೆಲ್ಲ ಸೋತಿದ್ದು ಪ್ರೀತಿ ಮುಂದೆನೆ ಸಿನಿಮಾ ರಂಗದಲ್ಲಿ ಊಹಿಸಿಕೊಂಡ್ರೆ ಏನನ್ನ ಬೇಕಾದರೂ ಸೃಷ್ಟಿಸಬಹುದು. ಅದಕ್ಕೆ ಮತ್ತೊಂದು ನಿದರ್ಶನ ತಾವರೆಕೆರೆ ಭೂತ ಬಂಗಲೆ ಎದುರು ನಿರ್ಮಾಣವಾಗಿದ್ದ ಒಂದು ಏರಿಯಾ ಸೆಟ್. ಇಲ್ಲಿ ಮಸೀದಿಯಿಂದ ಹಿಡಿದು ಪೆಟ್ರೋಲ್ ಬಂಕ್ ತನಕ ಎಲ್ಲ ಇತ್ತು. ಇದೆಲ್ಲ ನಿರ್ಮಾಣವಾಗಿದ್ದು ಅದ್ಧೂರಿ ಚಿತ್ರದ ಅಮ್ಮಾಟೆ ಹಾಡಿಗಾಗಿ. ಅಂಬಾರಿ ಚಿತ್ರದ ನಂತರ ಅರ್ಜುನ್ ಸಾಕಷ್ಟು ದಿನದಿಂದ ನಿರ್ದೇಶನ ಮಾಡ್ತಾ ಇರೋ ಅದ್ಧೂರಿ ಚಿತ್ರದ ಹಾಡಿನ ಚಿತ್ರೀಕರಣ ಇದು. ಇನ್ನು ಈಗಾಗಲೇ ಆಡಿಯೋ ರಿಲೀಸ್ ಆಗಿದ್ದು ಅಮ್ಮಟ್ಟೆ ಅನ್ನೋ ಈ ಹಾಡು ಈಗಾಗಲೇ ಹಿಟ್ ಆಗಿದೆ. ಸಾಂಗ್ ಹಿಟ್ ಆದ್ಮೇಲೆ ಚಿತ್ರೀಕರಣ ಮಾಡ್ತಾ ಇರೋ ಬಗ್ಗೆ ಅರ್ಜುನ್ ಹೇಳೋದು ಹೀಗೆ. ಒಂದೇ ಹುಡುಗಿನ್ ಪ್ರೀತಿಸೋ ಹುಡುಗ ಸಿಕ್ಕೋದ್ ಕಷ್ಟ, ಹಠ ಮಾಡೋ ಹುಡುಗಿನ್ ಪ್ರೀತಿನ್ ಗೆಲ್ಲೋದ್ ಕಷ್ಟ. ಆಡಿಯೋ ರಿಲೀಸ್ ಮಾಡಾದ್ಮೇಲೆ ಒಂದ್ ಸಾಂಗ್ ಇತ್ತು, ಅದಕ್ಕೋಸ್ಕರ ಶೂಟ್ ಮಾಡ್ತಾ ಇದ್ದೀನಿ. ಈಗ ಸಾಂಗ್ ಹಿಟ್ ಆದ್ಮೇಲೆ ಇನ್ನೂ ಜಾಸ್ತಿ ಆಗಿದೆ, ಅದಕ್ಕೋಸ್ಕರನೇ ತುಂಬಾ ರಿಚ್ ಆಗಿ ತುಂಬಾ ಒಂದು 100-150 ಡ್ಯಾನ್ಸರ್ಸ್ ಇವ್ರನ್ನೆಲ್ಲಾರನ್ನು ಇಟ್ಟು ಸಾಂಗ್ ಮಾಡ್ತಾ ಇದೀವಿ. ಇದಕ್ಕೆ ಈ ಸೆಟ್ಗೆ ಒಂದು ಮಿನಿಮಮ್ 15-20 lakhs ಸ್ಪೆಂಡ್ ಆಗಿದೆ. ಇನ್ನು ಸರ್ಜಾ ಕುಟುಂಬದ ಇನ್ನೊಂದು ಕೂಡಿ ಧ್ರುವ ಸರ್ಜಾ ನಾಯಕರಾಗಿರುವ ಈ ಚಿತ್ರ ಇವರಿಗೆ ಮೊದಲ ಪ್ರಯತ್ನ. ಈಗಾಗಲೇ ಮುಕ್ತಾಯದ ಹಂತದಲ್ಲಿರುವ ಈ ಹಾಡಿಗೆ ಹೆಜ್ಜೆ ಹಾಕ್ತಿದ್ದ ಧ್ರುವ ಸಖತ್ ಜೋಶ್ ನಲ್ಲಿದ್ರು. ಡ್ಯಾನ್ಸ್ ಅಂದ್ರೆ ಇವರಿಗೆ ಸಖತ್ ಇಷ್ಟ ಅಂತೆ, ಜೊತೆಗೆ ದಿ ಗ್ರೇಟ್ ಗಾಡ್ ಹನುಮಾನ್ ಇವರ ಗುರು ಅಂತೆ. ಸೊ ಹಾಗಾಗಿ ಅದ್ಧೂರಿ ಚಿತ್ರದ ಮೇಲೆ ಬಾಸ್ ಬ್ಲೆಸ್ಸಿಂಗ್ ಇದೆ ಅಂತಾರೆ ಧ್ರುವ. ಇನ್ನು ಅಮ್ಮಾಟೆ ಅಂದ್ರೆ ಏನು ಅಂತ ಕೇಳಿದ್ದಕ್ಕೆ ಮಟೆ ಸಾಂಗು ಅಂದರೆ ಒಂಥರ ಸಖದಾಗಿದೆ ಆ್ಯಕ್ಚುಲಿ. ಹೆಂಗೆ ಅಂದರೆ ಇದು ಅಮಾಟೆ ಅಂದರೆ ಫಸ್ಟು ನಮ್ಮ ಹಳ್ಳಿ ಸೈಡಲ್ಲಿ ಕುಂಟೆಬಲೆ ಆಡ್ತಾರೆ, ಅಮ್ಮಾಟೆ ಅಮ್ಮಾಟೆ ಎರಡು ಕಣ್ಣು ಬಿಟ್ಟೆ ಬಚ್ಚ ತುಳಿದೆ ಅಂತಾರೆ. ಸೊ ಇದು ಆ ಥರ ಕಾನ್ಸೆಪ್ಟು ಬೇರೆ ಥರನೇ ಮಾಡ್ತಾ ಇದ್ದಾರೆ ನಮ್ಮ ಹರ್ಷ ಮಾಸ್ಟರ್ ಕೊರಿಯೋಗ್ರಾಫರು ಬಾಸ್ ನೋಡ್ಕೊತಾರೆ. ಥ್ಯಾಂಕ್ ಯು. ಅದ್ಧೂರಿಯ ನಾಯಕಿಯಾಗಿ ರಾಧಿಕಾ ಪಂಡಿತ್ ಅಭಿನಯಿಸಿದ್ದಾರೆ ಈ ಹಾಡಿನಲ್ಲಿ. ಅವರಿಗೆ ಜಾಸ್ತಿ ಕೆಲಸ ಇಲ್ಲದೆ ಇದ್ರು ಹೀರೋಗೆ ಕೆಲಸ ಕೊಟ್ಟಿದ್ದು ಮಾತ್ರ ಇವರೇ. ಇವರು ಅವರಿಗೆ ಕೈ ಕೊಟ್ಟರೋ ಅಥವಾ ಇನ್ನೇನ್ ಕತೆನೋ ಗೊತ್ತಿಲ್ಲ. ಆದ್ರೆ ಇತ್ತೀಚೆಗೆ ರಾಧಿಕಾ ಅಭಿನಯಿಸಿರೋ ಸಿನಿಮಾಗಳಲ್ಲಿ ನಾಯಕಿ ಲವ್ನ ಬಯೋ ಸಾಂಗ್ ಮಾತ್ರ ಇದ್ದೇ ಇರುತ್ತೆ. ಏನ್ರಿ ಇದು ರಾಧಿಕಾ ಅಂತ ಕೇಳಿದ್ದಕ್ಕೆ ಹೀರೋಗೆ ರಾಧಿಕಾ ಪಂಡಿತ್ ಪಾತ್ರ ಸಿಗಲ್ಲ ಅಂತ ಇದ್ರೆ ಪ್ರಾಬಬ್ಲಿ ಹೀರೋ ಅದೃಷ್ಟ ಮಾಡಿಲ್ಲ ಅನ್ಸುತ್ತೆ. ಆನ್ ಅ ಸೀರಿಯಸ್ ನೋಟ್, ಮೋಸ್ಟ್ಲಿ ಹಿಂಗೆ ಅನಲೈಸ್ ಮಾಡ್ತಾ ಹೋದರೆ ಸ್ವಲ್ಪ ಸ್ಯಾಡ್ ಎಂಡಿಂಗ್ಸೇ ಇದೆ, ಬಟ್ ನಾಟ್ ಎನಿ ಮೋರ್. ಈಗ ಬರೋ ಸಿನಿಮಾಗಳಲ್ಲಿ ನೀವು ತುಂಬ ನಗ್ತೀರಾ. ಇನ್ನು ಈ ಡ್ಯಾನ್ಸ್ನ ಸೂತ್ರಧಾರ ನೃತ್ಯ ನಿರ್ದೇಶಕ ಹರ್ಷ. ಹೊಸ ಹುಡುಗನನ್ನು ಹಾಡಿನ ತಾಳಕ್ಕೆ ಕುಣಿಸುವ ಕೆಲಸ ಹರ್ಷ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಹರ್ಷನಿಗೆ ಇದು ಮೊದಲ ಹಾಡಲ್ಲ, ಆದರೆ ಹೊಸ ನಾಯಕನ ಜೊತೆ ಇದು ಮೊದಲ ಅನುಭವ. ಹಂಗೆದ್ದೋರೆಲ್ಲ ಸೋತಿದ್ದು ಪ್ರೀತಿ ಮುಂದೆನೆ ಫೇಲು ಆಗಿರೋ ಹೃದಯ ನನ್ನದು ಫೀಲಲ್ಲಿದ್ದರೂ ಅವಳಿಗೆ ಕಾಣದು. ಚಿತ್ರ ಈಗಾಗಲೇ ಸಾಕಷ್ಟು ಡಿಲೇ ಆಗಿದ್ರು ಇದು ಕ್ವಾಲಿಟಿಗಾಗಿ ಅನ್ನೋದು ಚಿತ್ರತಂಡದ ಮಾತು. ಈಗಾಗಲೇ ಡಬ್ಬಿಂಗ್ ಮುಗಿಸಿರುವ ಅದ್ಧೂರಿ ಈ ಹಾಡನ್ನ ಬಾಕಿ ಉಳಿಸಿಕೊಂಡಿದೆ. ಇನ್ನೇನು ಸದ್ಯದಲ್ಲೇ ಅದಕ್ಕೂ ಎಳ್ಳು ನೀರು ಬಿಟ್ಟು ಚಿತ್ರವನ್ನ ಏಪ್ರಿಲ್ ಕೊನೆಯಲ್ಲಿ ಅದ್ಧೂರಿಯಾಗಿ ಪ್ರೇಕ್ಷಕರ ಎದುರು ತರಲು ಚಿತ್ರತಂಡ ಸಿದ್ಧವಾಗಿದೆ. ಆದ್ರೆ ಅದ್ಧೂರಿಯ ಅಬ್ಬರವನ್ನ ಪ್ರೇಕ್ಷಕ ಹೇಗೆ ಸ್ವೀಕರಿಸ್ತಾನೆ ಅನ್ನೋದು ಸದ್ಯಕ್ಕೆ ಚಿತ್ರತಂಡಕ್ಕೂ ಕುತೂಹಲದ ಪ್ರಶ್ನೆಯಾಗಿದೆ. ಸಂದೀಪ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.